ಭಾಷೆ ನೆಲ ಜಲ ಜಾತಿ ಈ ವಿಷಯಗಳಿಗಾಗಿಯೇ ನಿತ್ಯ ಒಂದಿಲ್ಲೊಂದು ಕಡೆ ಗಲಭೆಗಳು ನಡೆಯುತ್ತೆ. ಆದರೆ ಯಾದಗಿರಿ ಜಿಲ್ಲೆಯ ವಿದ್ಯಾರ್ಥಿನಿಯೊಬ್ಬಳು ತನ್ನ ಧರ್ಮವನ್ನು ಮೀರಿ ಉರ್ದುವಿನಲ್ಲೇ ಸಾಧನೆ ಮಾಡಿದಾಳೆ. ಆ ಮೂಲಕ ಭಾಷೆಗೆ ಜಾತಿ ಮತ ಅಡ್ಡಿ ಬರೋದಿಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾಳೆ. कभी तो सुनेगा दुआए वो मेरी, कभी तो सुनेगा दुआए वो मेरी, मैं मुदत से इस आस पर जी रही हूँ. हीगे उर्दू भाषेयल्ली खवाली ईके हाड़ तोडगिद्रे एंथवरू बेरगागदे इरोदिल्ल. अल्लाह उर्दू ಭಾಷೆಯಲ್ಲಿ ಹೀಗೆ ಸರಾಗವಾಗಿ ಹಾಡುವ ಈ ವಿದ್ಯಾರ್ಥಿನಿ ಮುಸ್ಲಿಂ ಸಮುದಾಯದವಳಲ್ಲ. ಆದರೆ ಉರ್ದು ಭಾಷಿಕರು ನಾಚುವಂತೆ ಆ ಭಾಷೆಯನ್ನ ಅಷ್ಟೊಂದು ಕರಗತ ಮಾಡಿಕೊಂಡಿದ್ದಾಳೆ. ಹೌದು, ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ದೊರನಹಳ್ಳಿ ಗ್ರಾಮದ ವರ್ಷಿಣಿ ತುರ್ವಿ ಹಿಂದೂ ಮನೆಯಲ್ಲಿ ಜನಿಸಿದ್ರು, ಉರ್ದು ಶಾಲೆಯಲ್ಲಿ ಕಲಿಯುತ್ತಿದ್ದಾಳೆ. ಎಲ್ಲರೂ ಆಂಗ್ಲ ಮಾಧ್ಯಮ ಶಾಲೆಗಳತ್ತ ಮುಖ ಮಾಡುತ್ತಿದ್ರೆ ಈ ಬಾಲಕಿಯನ್ನ ಮಾತ್ರ ಉರ್ದು ಭಾಷೆ ತನ್ನತ್ತ ಸೆಳೆದುಕೊಂಡಿದೆ. ಮೊದಲಿನಿಂದಲೂ ಉರ್ದುವಿನ ಮೇಲೆ ವ್ಯಾಮೋಹ ಹೊಂದಿರುವ ವರ್ಷಿಣಿ ತಾನು ಉರ್ದು ಕಲಿಯಬೇಕು ಅಂತ ಹಠ ಹಿಡಿದಿದ್ದಳಂತೆ. ಹೀಗಾಗಿ ಈಕೆಯನ್ನ ದೊರನಹಳ್ಳಿಯ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಗೆ ಸೇರಿಸಲಾಗಿದೆ. 9ನೇ ತರಗತಿ ಓದುತ್ತಿರುವ ವರ್ಷಿಣಿ ಇದೀಗ ಮುಸ್ಲಿಂ ಸಮಾಜದಲ್ಲಿ ಬರುವ ದೇವರ ಪದಗಳಾದ ನಾದ್, ಹಮ್ದ್, ಕವಾಲಿಗಳನ್ನ ನೋಡದೆ ಹಾಡುತ್ತಾಳೆ. 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಇಲ್ಲೇ ಓದಿದ್ದೇನೆ. ಮತ್ತೆ ನಾನು ಖವಾಲಿ, ನಾಥ್, ಹಮ್ದ್ ಪ್ರತಿಯೊಂದರಲ್ಲಿ ಭಾಗವಹಿಸುತ್ತೇನೆ. ಮತ್ತೆ ಯಾದಗಿರಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತು ಪ್ರಶಸ್ತಿ ಪತ್ರಗಳು ಬಂದಿವೆ. ಮೂಲತಃ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಗರಕ್ಷೇಡ ಗ್ರಾಮದ ಪುಷ್ಪಾಂಜಲಿ ಚಂದ್ರಶೇಖರ್ ಸ್ವರ್ವಿ ದಂಪತಿಗಳ ಎರಡನೇ ಮಗಳಾದ ವರ್ಷಿಣಿ ಚಿಕ್ಕನಿನಿಂದಲೂ ತನ್ನ ಅಜ್ಜಿ ಊರಾದ ದೋರನಹಳ್ಳಿಯಲ್ಲೇ ವಾಸವಾಗಿದ್ದಳು. 7ನೇ ತರಗತಿಯಿಂದ ಇಲ್ಲಿಯವರೆಗೂ ಶಾಲೆಯಲ್ಲಿ ನಡೆಯುವ ಪ್ರತಿಭಾ ಕಾರಂಜಿಗಳಲ್ಲೂ ಭಾಗವಹಿಸಿದ ವರ್ಷಿಣಿ ಖವಾಲಿಯನ್ನ ಹಾಡಿ ಜಿಲ್ಲಾ ಮಟ್ಟದವರೆಗೆ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾಳೆ. 3 ವರ್ಷದಿಂದ 4 ವರ್ಷದಿಂದ ಕನಿಷ್ಠ 4 ವರ್ಷದಿಂದ ತಾಲೂಕು ಮಟ್ಟ ಪ್ರತಿಭಾ ಕಾರಂಜಿಯಾಗಲಿ ಜಿಲ್ಲಾ ಮಟ್ಟದ ಹೋಗಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಅಲ್ಲಿಂದ ಒಂದು ಪ್ರಶಸ್ತಿಯನ್ನು ತಗೊಂಡು ಬಂದಿದ್ದಾಳೆ ಹುಡುಗಿ. ಈ ಹುಡುಗಿಗೆ ನಾವು ಕೇಳಿದಾಗ, ನಮ್ಮ ನೀವು ಇಷ್ಟು ಚಂದ ಓದ್ತೀವಿ, ಮುಂದೆ ಏನಾಗ್ತಿದ್ದೀನಿ ಅಂತ ಕೇಳಿದ್ರೆ, ಸರ್ ನಾನು ಉರ್ದು ಟೀಚರೇ ಆಗಿ ಉರ್ದುನೇ ಕಲಿಸ್ತೀನಿ ಅಂತ. ಒಟ್ಟಿನಲ್ಲಿ ಜಾತಿ, ಧರ್ಮ, ಭಾಷೆ, ಕುಲ, ಗೋತ್ರ ಅಂತ ಹೊಡೆದಾಡುವ ಇಂದಿನ ಕಾಲದಲ್ಲಿ ಹಿಂದೂ ಧರ್ಮದ ಈ ವಿದ್ಯಾರ್ಥಿನಿ ಉರ್ದು ಭಾಷೆ ಕಲಿಯೋದ್ರ ಜೊತೆ ಮುಸ್ಲಿಂ ಸಮುದಾಯದ ಹಾಡುಗಳನ್ನ ಹಾಡಿ ಸೈ ಎನಿಸಿಕೊಂಡಿದ್ದಾಳೆ. ಮುಂದೆ ಉರ್ದು ಶಿಕ್ಷಕಿಯಾಗಬೇಕು ಅನ್ನೋ ಕನಸು ಹೊತ್ತಿರುವ ವರ್ಷಿಣಿಯ ಆಸೆ ಈಡೇರಲಿ. ಶಶಿಕಾಂತ್, ಟಿವಿ9, ಯಾದಗಿರಿ.